ನಾವು ಗುಲ್ಬರ್ಗ ಹೋದಾಗಲೆಲ್ಲ ಈ ಪಕೋಡ ಮಾತ್ರ ತಪ್ಪದೇ ತಿಂತಿದ್ವಿ. ಮೀಟಿಂಗ್ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಈ ಪಕೋಡ ಸೂಪರಾಗಿ ಮಾಡ್ತಾರೆ. ಈಗ ಲಾಕ್ಡೌನ್ ಅಲ್ವಾ, ಹೊರಗೆಲ್ಲೂ ಹೋಗೋಕ್ಕಾಗ್ತಿಲ್ಲ. ಸೊ ನಾನು ನಮ್ಮಮ್ಮ ಈ ರೆಸಿಪಿನ ಟ್ರೈ ಮಾಡಿದ್ವಿ. ಈ ರೆಸಿಪಿ ಹೆಸರು ಟ್ರೈ ಕ್ಲಾಪ್ ಪಕೋಡ ಅಂತ. ಟ್ರೈ ಏನಕ್ಕಂತಿದ್ದೀರಾ, ಫುಲ್ ರೆಸಿಪಿ ನೋಡಿ ಗೊತ್ತಾಗತ್ತೆ. ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀವಿ ಬನ್ನಿ. ಮೊದಲಿಗೆ ಪಕೋಡ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 2 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಪಕೋಡ ಕ್ರಿಸ್ಪಿಯಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಶಿನ ಪುಡಿ, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಅಜ್ವೈನ. ಅಜ್ವೈನೆಯನ್ನು ಎರಡು ಕೈಯಲ್ಲಿ ಹಾಕ್ಕೊಂಡು ಈ ಥರ ತಿಕ್ಕಿ ಹಾಕಬೇಕು. ಹಾಗೆ ಹಾಕಿದ್ರೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಕೊನೆಯಲ್ಲಿ 1/4 ಸ್ಪೂನ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನೀರು ಹಾಕ್ಕೊಂಡು ಪಕೋಡ ಬ್ಯಾಟರ್ ಥರ ಕನ್ಸಿಸ್ಟೆನ್ಸಿ ಇರೋ ಹಾಗೆ ಕಲಸಿಕೊಳ್ಳಿ. ಈಗ ಒಂದು ಬ್ರೆಡ್ಗೆ ಖಾರ ಚಟ್ನಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬ್ರೆಡ್ಗೆ ಸಿಹಿ ಚಟ್ನಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಸಿಹಿ ಚಟ್ನಿ ಹಚ್ಚಿದ ಬ್ರೆಡ್ ಮೇಲೆ ಪ್ಲೇನ್ ಬ್ರೆಡ್ ಇಟ್ಟು, ಅದರ ಮೇಲೆ ಖಾರ ಚಟ್ನಿ ಹಚ್ಚಿದ ಬ್ರೆಡ್ ಅನ್ನು ಇಟ್ಟು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಟ್ ಮಾಡಿ ಇಟ್ಟುಕೊಂಡಿರುವ ಬ್ರೆಡ್ ಪೀಸಸ್ ಅನ್ನು ಮೊದಲೇ ಕಲಸಿಕೊಂಡಿಟ್ಟುಕೊಂಡಿರುವ ಹಿಟ್ಟಿನಲ್ಲಿ ಒಂದೊಂದಾಗಿ ಎದ್ದಿ ಎಣ್ಣೆಯಲ್ಲಿ ಹಾಕಿರಿ. ಎಲ್ಲ ಬ್ರೆಡ್ ಪೀಸಸ್ ಕೆಂಪಗಾದ್ಮೇಲೆ ಅದನ್ನು ಎಣ್ಣೆಯಿಂದ ತೆಗೆದು ಟಿಶ್ಯೂ ಮೇಲೆ ಹಾಕಿಕೊಳ್ಳಿ. ಕೊನೆಗೆ ಈ ಪಕೋಡಾನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ. ಹೀಗೆ ಮಾಡಿದರೆ ಕ್ರಿಸ್ಪಿಯಾದ ಟ್ರೈ ಕ್ಲಬ್ ಪಕೋಡ ರೆಡಿ ಟು ಟೇಸ್ಟ್. ಇದ್ರ ಮೇಲೆ ಸ್ವಲ್ಪ ಚೀಸ್ ಗ್ರೇಟ್ ಮಾಡಿ ಜೊತೆಗೆ ಟೊಮ್ಯಾಟೊ ಸಾಸ್ ಹಾಕ್ಕೊಂಡು ತಿಂದರೆ ಆಹಾ, ಅದ್ರ ಮಜಾನೇ ಬೇರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.